ಜೆಡಿಎಸ್ನ ಎರಡು ವಿಕೆಟ್ಗಳು ಪತನವಾಗಿದೆ. ಆ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈಗ ಜೆಡಿಎಸ್ನ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಎ ಮಂಜು ಅವರಿಗೆ ಘೋಷಣೆಯನ್ನ ಮಾಡಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು. ಸೊ ಜೆಡಿಎಸ್ನ ಮತ್ತೆರಡು ವಿಕೆಟ್ಗಳು ಇದೀಗ ಪತನ ಆಗಿದೆ. ಒಂದು ಎ ಟಿ ರಾಮಸ್ವಾಮಿ ಅವರು ಕಾಂಗ್ರೆಸ್ನತ್ತ ವಾಲ್ತಿದ್ದಾರೆ ಹಾಗಾದ್ರೆ. ಸೊ ಆ ಟಿಕೆಟ್ ಕೂಡ ಪತನ ಆದ ಹಿನ್ನೆಲೆಯಲ್ಲಿ ಎ ಮಂಜು ಅವರಿಗೆ ಜೆಡಿಎಸ್ನಿಂದ ಟಿಕೆಟ್ ಅನ್ನು ಘೋಷಣೆ ಮಾಡಿದ್ರ. ಮತ್ತೊಂದು ಕಡೆ ಶಿವಲಿಂಗೇಗೌಡರು ಕೂಡ ಸೊ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ. ಸೊ ದಳದ ಇಬ್ಬರು ಅಭ್ಯರ್ಥಿಗಳು ಉದುರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಎರಡು ವಿಕೆಟ್ಗಳು ಪತನೆಯಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಎ ಮಂಜು ಅವರ ಪಾಲಾಗಿದೆ ಜೆಡಿಎಸ್ ಟಿಕೆಟ್, ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರೇ ಘೋಷಣೆ ಮಾಡಿರೋದ್ರಿಂದ ಎ ಮಂಜು ಅವರಿಗೆ ಇದೀಗ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಈಗ ಲಭ್ಯ ಆಗಿದೆ. ಅದನ್ನ ಸ್ವತಃ ಕುಮಾರಸ್ವಾಮಿ ಅವರೇ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಅರಕಲಗೂಡಿಗೆ ಎ ಮಂಜು ಅವರು ಜೆಡಿಎಸ್ ಅಭ್ಯರ್ಥಿ ಅಂತ ಹೇಳಿ ಸೊ ಅವ್ರು ಘೋಷಣೆ ಮಾಡಿದ್ದಾಯ್ತು. ಸೊ ಇಲ್ಲಿ ನೋಡ್ತಾ ಇದ್ರೆ ಎ ಮಂಜು ಅವರಿಗೆ ಟಿಕೆಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಎ ಟಿ ರಾಮಸ್ವಾಮಿ ಅವರು ಕಾಂಗ್ರೆಸ್ ನತ್ತ ಮುಖ ಮಾಡಿದ್ದಾರ ಅಥವಾ ಅವರಿಗೆ ಕಾಂಗ್ರೆಸ್ ನಿಂದ ಈಗಾಗಲೇ ಟಿಕೆಟ್ ಅನ್ನ ಕೊಡ್ತೀವಿ ಅನ್ನೋ ಒಂದು ಭರವಸೆ ಸಿಕ್ಕಿದ್ಯಾ? ಒಂದು ಕಡೆ ಅರಸೀಕರಿಯ ಶಿವಲಿಂಗೇಗೌಡ ಅವರು ಕೂಡ ಜೆಡಿಎಸ್ ಅನ್ನ ತೊರೆಯುವಂತಹ ಲಕ್ಷಣಗಳು ಬಹಳ ದೊಡ್ಡ ಮಟ್ಟದಲ್ಲಿದೆ. ಸೊ ಹಾಗಾಗಿ ಅವೆರಡು ಟಿಕೆಟ್ಗಳು ಹೋದಂಗೆ ಪತನ ಆದಂಗೆ ಅನ್ನೋ ಲೆಕ್ಕಾಚಾರದಲ್ಲಿ ಎ ಮಂಜು ಅವರಿಗೆ ಇದೀಗ ಕುಮಾರಸ್ವಾಮಿ ಅವರು ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಸೊ ಮಾತನಾಡುವಂತಹ ಸಂದರ್ಭದಲ್ಲಿ ಈಗಾಗಲೇ ಅರಕಲಗೂಡು ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಸೊ 3ನೇ ತಾರೀಕು ಹೇಳ್ತೀನಿ ಅಂತ ಹೇಳಿದ್ರು. ಹಾಸನ ಜಿಲ್ಲೆಯಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಆಲ್ಮೋಸ್ಟ್ ಹೇಳ್ಬಿಡ್ತೀವಿ ಅಂತ ಹೇಳಿ. ಸೊ ಅದೇ ರೀತಿಯಲ್ಲಿ ಇವತ್ತು ಅರಕಲಗೂಡಿನ ಜೆಡಿಎಸ್ ಟಿಕೆಟ್ ಈ ಬಾರಿ ಎ ಮಂಜು ಅವರಿಗೆ ಹೋಗುತ್ತೆ ಅನ್ನೋ ವಿಚಾರವನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸೊ ಹಾಸನ ಜಿಲ್ಲೆ ಒಂದು ರೀತಿ ಪ್ರತಿಷ್ಠೆಯ ಕಣ ಜೆಡಿಎಸ್ ಪಾಲಿಗೆ. ಸೊ ಈಗ ನೋಡಿದ್ರೆ ಎರಡು ವಿಕೆಟ್ಗಳು ಪತನ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ, ಸೊ ಇನ್ನು ಕುಮಾರಸ್ವಾಮಿ ಅವರ ಈ ನಿರ್ಧಾರ ಮುಂದಿನ ದಿನಗಳಲ್ಲಿ ಇನ್ನು ಯಾವೆಲ್ಲ ನಿಲುವುಗಳನ್ನ ತೆಗೆದುಕೊಳ್ತಾರೆ ಹಾಗಾದ್ರೆ, ಎ ಮಂಜು ಅವರು ಜೆಡಿಎಸ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾಯ್ತು. ಸೊ ಶಿವಲಿಂಗೇಗೌಡರು ಹಾಗೆ ಎ ಟಿ ರಾಮಸ್ವಾಮಿ ಅವರು ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರ ಹಾಗಾದ್ರೆ? ಯಾಕಂದ್ರೆ 2 ವರ್ಷಗಳಿಂದ ಏನೋ ಪಕ್ಷದ ಸಭೆಗೆ ಇಬ್ರು ಕೂಡ ಬಂದಿಲ್ಲ. ಸೊ ಪಕ್ಷದ ನಿಷ್ಠೆಗೆ ಅವರು ಬದ್ಧರಾಗಿಲ್ಲ. ಸೊ ಹಾಗಾಗಿ ಎ ಮಂಜು ಅವರಿಗೆ ಈ ಬಾರಿ ನಾವು ಟಿಕೆಟ್ ಕೊಡ್ತಾ ಇದ್ದೀವಿ ಅಂತ ಹೇಳಿ ಘೋಷಣೆ ಮಾಡಿ ಕುಮಾರಸ್ವಾಮಿ ಅವರು ಸೊ ಹೇಳಿದ್ದಾರೆ. ಸೊ ಎಲ್ಲ ಒಂದು ಕಡೆ ಪರೋಕ್ಷವಾಗಿ ಇಬ್ಬರು ಕೂಡ ಪಕ್ಷ ಬಿಡ್ತಾ ಇದ್ದಾರೆ, ಹಾಗಾಗಿ ನಮಗೆ ಅವೆರಡು ಟಿಕೆಟ್ಗಳು ಪತನ ಆದಂಗೆ ಅನ್ನೋ ಲೆಕ್ಕಾಚಾರದ ನಿಲುವನ್ನು ಕುಮಾರಸ್ವಾಮಿ ಅವರು ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀವಾಸ. ಶ್ರೀವಾಸ, ಈಗಾಗಲೇ ಅರಕಲಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಎ ಮಂಜು ಅವರ ಹೆಸರನ್ನ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ದಾರೆ. ಅಂದ್ರೆ ಎ ಟಿ ರಾಮಸ್ವಾಮಿ ಅವರಾಗಿರ್ಲಿ, ಮತ್ತೊಂದು ಕಡೆ ಅರಸೀಕೆರೆಯ ಶಿವಲಿಂಗೇಗೌಡರು, ಅಂದ್ರೆ ಇಬ್ರು ಕಾಂಗ್ರೆಸ್ಗೆ ಆಲ್ಮೋಸ್ಟ್ ಜಾಯಿನ್ ಆದಂಗೇನ? ಸೊ ಏನ್ ಬೆಳವಣಿಗೆಗಳಾಗಿದೆ ವಿದ್ಯಾ? ಹೌದು, ಇವತ್ತು ಕುಮಾರಸ್ವಾಮಿ ಅವರು ಒಂದು ಸ್ಪಷ್ಟನೆಯನ್ನ ನೀಡಿರುವಂತದ್ದು, ಈಗಾಗಲೇ ಶಿವಲಿಂಗೇಗೌಡರು ಮತ್ತೆ ಎ ಟಿ ರಾಮಸ್ವಾಮಿ ಅವರು ಪಕ್ಷದಿಂದ 2 ವರ್ಷದಿಂದ ದೂರ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿ ಬೇರೆ ಅಭ್ಯರ್ಥಿಗಳನ್ನ ಹಾಕುವಂತದ್ದು ಅನಿವಾರ್ಯ ಅಂತ ಹೇಳಿದ್ದಾರೆ. ಮತ್ತೆ ಅರಕಲಗೂಡಿನಲ್ಲಿ ಏನು ಎ ಟಿ ರಾಮಸ್ವಾಮಿ ಅವರಿದ್ರು, ಸೊ ಅವರ ಜಾಗಕ್ಕೆ ಈಗಾಗಲೇ ಎ ಮಂಜು ಅವ್ರ ಜೊತೆ 2-3 ಸುತ್ತಿನ ಮಾತುಕತೆ ಆಗಿದೆ, ಅವರು ಪಕ್ಷಕ್ಕೆ ಬರೋದಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಬಹುತೇಕ ಎ ಮಂಜು ಅವರಿಗೆ ಅರಕಲಗೂಡಿನಿಂದ ಟಿಕೆಟ್ ಫೈನಲ್ ಮಾಡ್ತೀನಿ ಅಂತ ಮಾತುಗಳನ್ನ ಕುಮಾರಸ್ವಾಮಿ ಸ್ಪಷ್ಟಪಡಿಸಿರುವಂತದ್ದು. ಅದರ ಜೊತೆ ಜೊತೆಗೆ ಅರಸೀಕೆರೆಗೂ ಕೂಡ, ಅರಸೀಕೆರೆ ಕ್ಷೇತ್ರದಲ್ಲೂ ಕೂಡ ಶಿವಲಿಂಗೇಗೌಡರು ಕಾಂಗ್ರೆಸ್ ಹೋಗ್ತಾರೆ ಅಂತ ಕನ್ಫರ್ಮ್ ಆದ ಕೂಡಲೇ ಅಲ್ಲೂ ಕೂಡ ನಮ್ಗೆ ಅಭ್ಯರ್ಥಿ ಇದ್ದಾರೆ, ಯಾವುದೇ ಕೊರತೆ ಇಲ್ಲ ಅನ್ನುವಂತಹ ಮೂಲಕ ಏನು ರಾಮಸ್ವಾಮಿ ಅವರು ಮತ್ತೆ ಶಿವಲಿಂಗೇಗೌಡರು ಕಾಂಗ್ರೆಸ್ ಹೋಗ್ತಿದ್ದಾರೆ, ಅದಕ್ಕೆ ಪರ್ಯಾಯವಾಗಿ ಅಭ್ಯರ್ಥಿಗಳನ್ನು ಕೂಡ ಕುಮಾರಸ್ವಾಮಿ ಅವರಿಗೆ ಘೋಷಣೆ ಮಾಡ್ತಿರುವಂತದ್ದು. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.